ನಮಸ್ಕಾರ, ನನ್ನ ಹೆಸರು ಸುಧಾ ಅಂತ. ನಮ್ಮ ನೇಟಿವ್ ಆದೋನಿ. ನಾನು ಇವಾಗ ಇರೋದು ಬ್ಯಾಂಗ್ಳೂರಲ್ಲಿ. ನಾನು ಫೆಬ್ರವರಿ 2000 ನಾನು ಧ್ಯಾನದಲ್ಲಿ ಎಂಟರ್ ಆಗಿದ್ದೀನಿ. ಅದಕ್ಕನ್ನು ಮುಂಚೆ ನಾನು 10th class ಫೇಲ್ಡ್ ಸ್ಟೂಡೆಂಟು. ಸೊ ನಾನು 1 year ಮನೆಯಲ್ಲಿ ಕೂತ್ಕೊಂಡಿದ್ದೀನಿ. ಅದೊಂಥರ ಅವಮಾನ ಥರ ನಾನು ಫೀಲ್ ಆಗಿದ್ದೆ. ಯಾರೂ ಬಂದು ನಾನು ಡೈರೆಕ್ಟಾಗಿ ಏನೂ ಅಂದಿರಲಿಲ್ಲ. ಬಟ್ ಆದ್ರೇನು ನಾನೊಂದು ಲೈಫಲ್ಲಿ ಫೇಲ್ಯೂರ್ ಆಗಿದ್ದೀನಿ ಅನ್ನೋ ಒಂಥರ ಫೀಲಿಂಗಲ್ಲಿ ನಾನು ಇದ್ದೆ. 1 year ಮನೆಯಲ್ಲಿ ಇರೋದಕ್ಕೆ ತುಂಬ ನೆಗೆಟಿವ್ ಥಿಂಕಿಂಗ್, ಒಂದು ಡಿಪ್ರೆಷನಲ್ಲಿ ಹೋಗಿಬಿಟ್ಟಿದ್ದೆ. ನಾನು ತಲೆ ಎತ್ಕೊಂಡು ಯಾರನ್ನೂ ನೋಡೋಕ್ಕಾಗಲ್ಲ, ಮಾತಾಡೋಕ್ಕಾಗಲ್ಲ, ಫಂಕ್ಷನ್ಸ್ಗೆ ಹೋಗಲ್ಲ, ಫ್ರೆಂಡ್ಸ್ನ ಮೀಟ್ ಆಗಲ್ಲ, ರಿಲೇಟಿವ್ಸ್ನ ಮೀಟ್ ಆಗಲ್ಲ, ಆ ಥರ ಒಂಥರ ಫುಲ್ ಡಿಪ್ರೆಷನಲ್ಲಿ ಹೋಗಿಬಿಟ್ಟಿದ್ದೆ. ಸೊ ಹಂಗಾಗಿದ ಮೇಲೆ ನಾನು ಮತ್ತೆ PUC ಜಾಯಿನ್ ಆಗಿದ್ದೀನಿ. 1st year PUC ಜಾಯಿನ್ ಆಗಿರುವಾಗ ಮತ್ತೆ ನಾನು ಫೇಲ್ ಆಗಿದ್ದೀನಿ. ಆ್ಯಕ್ಚುಲಿ ನಾನು 10th 1 mark ಡಿಫರೆನ್ಸ್ಗೆ ನಾನು ಫೇಲ್ ಆಗಿದ್ದೀನಿ. ಅಂದರೆ ಸೈನ್ಸಲ್ಲಿ 34 marks ಬಂತು, ನನ್ನ ಟೋಟಲ್ ಮಾರ್ಕ್ಸ್ 359. ಅಂದರೆ 1 mark ಬಂದರೆ ನಾನು ಸೈನ್ಸ್ ಸಬ್ಜೆಕ್ಟ್ ಪಾಸು ಆಗ್ತೀನಿ, ಹಂಗೆ 1st class ಬರ್ತೀನಿ. ನಾನು ಇಂಟೆಲಿಜೆಂಟಾ ಇಲ್ಲ ಡಲ್ ಸ್ಟೂಡೆಂಟಾ ನನಗೆ ಗೊತ್ತಿಲ್ಲ. ಡಲ್ ಸ್ಟೂಡೆಂಟ್ ಅಂದರೆ ಯಾವ ಸಬ್ಜೆಕ್ಟಲ್ಲಿನೂ ಮಾರ್ಕ್ಸ್ ಬರಬಾರ್ದು, ಇಲ್ಲ ಆ್ಯಾವ್ರೇಜ್ ಆಗಿ ಬರಬೇಕು. ನನಗೆ 1st class ಮಾರ್ಕ್ಸ್ ಇತ್ತು, ಬಟ್ ಆದ್ರೂ ನಾನು ಫೇಲ್ ಆಗಿದ್ದೆ. ಅದು ಇನ್ನೊಂಥರ ಡಿಪ್ರೆಷನಲ್ಲಿ ನಾನು ನೆಗೆಟಿವ್ ಫೀಲಿಂಗ್ಗೆ ಇನ್ನೊಂಥರ ಪಾಯಿಂಟ್ ಆಯಿತು ನನಗೆ. ಅದಾಗಿದ ಮೇಲೆ PUCನಲ್ಲಿ ಒಂದು ಎಕ್ಸಾಮ್ ಇಟ್ಟಿರುವಾಗ ಅದರಲ್ಲಿನೂ ಒಂದು 34 marks ಬಂತು. ಸೊ ನನ್ನ ಟಾರ್ಚರು ಪೀಕ್ಸ್ಗೋಯಿತು. ನಮ್ಮ ಅಮ್ಮನ ತುಂಬ ಸತಾಯಿಸ್ತಾ ಇದ್ದೆ. ನಾನು ಇನ್ನು ಫೇಲ್, ನನ್ನ ಲೈಫಲ್ಲಿ ಫೇಲ್ಯೂರ್, ನಾನು ಯಾವುದಕ್ಕೂ ನಾನು ಫುಲ್ ವರ್ಸ್ಟ್ ಅನ್ನೋ ಥರ ಮಾತಾಡೋದು ಜಾಸ್ತಿ ಶುರು ಆಯಿತು. ಆವಾಗ ನನ್ನನ್ನು ಪ್ರೇಮನಾಥ್ ಅಂಕಲ್ ಹತ್ರ ಕರ್ಕೊಂಡು ಹೋಗಿದ್ದಾರೆ. ಅವರು ನನಗೆ, ನೀನು ಮನೆಗೆ ಹೋಗಮ್ಮ, ನಾನು ಮನೆಗೆ ಬಂದು ನಿನಗೆ ಮೆಡಿಟೇಷನ್ ಹೇಳ್ಕೊಡ್ತೀನಿ, ಇದು ಸಿಂಪಲ್ ಪ್ರಾಬ್ಲಮು ಅನ್ನೋ ಥರ ಅವರು ಮಾತಾಡಿದ್ರು. ಸರಿ ಅಂತ ನಾವು ಮನೆಗೆ ಬಂದು ಸುತ್ತಮುತ್ತ ಇರೋ ಮಕ್ಕಳೆಲ್ಲರನ್ನು ಕರೆದುಬಿಟ್ಟು ಮನೆಯಲ್ಲಿ ವೇಟ್ ಮಾಡ್ತಾ ಇದ್ದಿದ್ದೀವಿ. ಪ್ರೇಮನಾಥ್ ಅಂಕಲ್ ಬಂದು ನನ್ನನ್ನು ಮೆಡಿಟೇಷನ್ಗೆ, ಅವಾಗ ಇನ್ನೂ ಅಷ್ಟು ಗೈಡೆನ್ಸು ಇರಲಿಲ್ಲ, ಹಿಂಗೆ ಮಾಡಬೇಕು, ಹಿಂಗಿರಬೇಕು ಸ್ಟೂಡೆಂಟ್ಸು, ಈ ಥರ ಮೆಡಿಟೇಷನ್ ಮಾಡಬೇಕು, ಯಾವ ಥರ ಮಾಡಿದ್ರೆ ನಿಮ್ಮ ಮೆಮೊರಿ ಇನ್ಕ್ರೀಸ್ ಆಗುತ್ತೆ, ಈ ಥರ ಜಾಸ್ತಿ ಗೈಡೆನ್ಸು ಇರಲಿಲ್ಲ. ಸೊ ಜಸ್ಟ್ ಮೆಡಿಟೇಷನ್ ಮಾಡ್ಕೊಳಕ್ಕೆ ಮಾತ್ರನೇ ಹೇಳಿದರು. ನನ್ನನ್ನು 1 hour ಮೆಡಿಟೇಷನಲ್ಲಿ ಕೂರಿಸಿದ್ದಾರೆ. ಆದಮೇಲೆ ಅಕ್ಕಪಕ್ಕ ಮಕ್ಕಳೆಲ್ಲರನ್ನೂ ಬಂದಿರೋರಿಗೆಲ್ಲರಿಗೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದಾರೆ, ಅವ್ರನ್ನೂ ಮೆಡಿಟೇಷನಲ್ಲಿ ಕೂರಿಸಿದ್ದಾರೆ. ಇದೆಲ್ಲ ನಡೆದಿದ್ದು ಫೆಬ್ರವರಿ ಪ್ರೀಫೈನಲ್ ಎಕ್ಸಾಮ್ ನಡೀತಾ ಇರೋವಾಗ ನನ್ನನ್ನು ಮೆಡಿಟೇಷನಲ್ಲಿ ಕೂರಿಸಿದ್ದಾರೆ. ಅವ್ರು ಹೇಳಿದ ಪ್ರಕಾರನೇ ನಾನು ಮಾರ್ಚ್ ಫೈನಲ್ಸ್ ತನಕ 1 month ಮೆಡಿಟೇಷನ್ ಮಾಡಿದ್ದೀನಿ. ಮೆಡಿಟೇಷನ್ ಮಾಡ್ಕೊತಾನೆ ನನ್ನ ಪ್ರಯೋಗ ನಂದು, ಪಿರಮಿಡ್ ಕ್ಯಾಪ್ ಇಟ್ಕೊಂಡು ಅದ್ರ ಜೊತೆ ವೆರೈಟಿ ವೆರೈಟಿ ಆಗಿ ಟ್ರಯಲ್ಸ್ ಮಾಡ್ತಾ ನಾನು ಮೆಡಿಟೇಷನ್ ಮಾಡ್ಕೊತಾ ಹೋಗಿದ್ದೀನಿ. ಮೆಡಿಟೇಷನ್ನ ಯೂಸ್ ಮಾಡಿಕೊಂಡು ಫೈನಲ್ ಎಕ್ಸಾಮ್ ಮುಗಿಸಿದ್ದೀನಿ. ನನ್ನ ಫೈನಲ್ ರಿಸಲ್ಟ್ ಏನು ಅಂದರೆ, ಕಾಲೇಜಿಗೆ 1st, ಟೌನಿಗೆ 2nd, ಡಿಸ್ಟಿಕ್ಗೆ 3rd ಬಂದಿದ್ದೀನಿ ನಾನು. ಸೊ ಅವಾಗ ನಿಂತ ನಾನು ಮೆಡಿಟೇಷನ್ ಅನ್ನೋದು ಸ್ಟಾಪ್ ಮಾಡಿರಲಿಲ್ಲ. ನನ್ನ ಎಜುಕೇಷನ್ನು, ಹಂಗೆ ನನ್ನ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅಂತಾರಲ್ವ, ಆ ಥರ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ನ, ನಮ್ಮ ಎಮೋಷನ್ಸ್ನ ಬ್ಯಾಲೆನ್ಸ್ ಮಾಡೋದು, ಪ್ರತಿಯೊಂದರಲ್ಲಿ ನಾನು ಮೆಡಿಟೇಷನ್ನ ಯೂಸ್ ಮಾಡ್ಕೊತಾನೆ ಪ್ರತಿಯೊಂದು ಸ್ಟೆಪ್ ತೊಗೊತಾ ಹೋಗ್ತಾ ಇದ್ದೆ. ನಾನು ಎಲ್ಲಾದರೂ ಫೇಲ್ ಅಂತ ಹೇಳ್ತಾ ಇರೋವಳು ನಾನು. ಪ್ರತಿಯೊಂದು ಕಾಂಪಿಟೇಷನ್, ಒಂದು ಚಿಕ್ಕ ಪುಟ್ಟ ಕಾಂಪಿಟೇಷನ್ಸ್ ಯಾರ್ದನ್ನ ಏನನ್ನ ಇಟ್ಟಿದ್ರೇನು ಅದಕ್ಕೆ ಹೋಗಿದ್ರೇನು ನಾನು ಅದರಲ್ಲಿನೂ 1st ಬರ್ತಾ ಇದ್ದೆ. ಪ್ರತಿ ಒಂದು, ಅದೇನಂತಾರೆ ಬಾರ್ನ್ ವಿತ್ ಸಿಲ್ವರ್ ಸ್ಪೂನ್ ಅಂತಾರಲ್ವ, ಅಂದರೆ ಮುಟ್ಟಿದ್ದೆಲ್ಲನೂ ಗೋಲ್ಡ್ ಆಗುತ್ತೆ ಅಂತ ಹೇಳ್ತಾರಲ್ವ, ಅದರ ನಾನು ಪ್ರತಿ ಒಂದು ಎಲ್ಲಿಗೆ ಹೋದ್ರೇನು ನಾನು ಅದರಲ್ಲಿ ನಾನು ಸಕ್ಸೀಡ್ ಆಗಿ ಬರೋದು, ಅದರಿಂದ ಪ್ರತಿಯೊಂದು ಮೆಸೇಜು, ಒಂದು ಜ್ಞಾನ ಅನ್ನೋದು ತಗೊಳೋದು, ನೇಚರ್ ಅಂದರೆ ಏನು, ನಮ್ಮ ಸುತ್ತ ಇರೋ ಎಷ್ಟು ಎನರ್ಜೀಸ್ ಇದೆ ಅದನ್ನು ನಾವು ಹೆಂಗೆ ಯೂಸ್ ಮಾಡ್ಕೋಬೇಕು, ಅದರಿಂದ ನಾವು ಹೆಂಗೆ ಬೆಳಿಬೇಕು ಅನ್ನೋದನ್ನು ಅವಾಗ ನಿಂತ ಕಲ್ತ್ಕೊತಾ ಬಂದಿದ್ದೀನಿ.
ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅದೇ ಥರ ಇವಾಗ ಮೆಡಿಟೇಷನ್ ಮಾಡಿರೋದು ಎಸ್ಪೆಷಲಿ ಸರೋಜ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಥ್ಯಾಂಕ್ ಯು ಸರ್. ಇವತ್ತು ನಾನು ಮೆಡಿಟೇಷನ್ ಮಾಡ್ತಾ ಇರೋವಾಗ ನನಗಾಗಿರೋ ಎಕ್ಸ್ಪೀರಿಯೆನ್ಸ್ ಏನಂದರೆ, ತುಂಬ ಆಸ್ಟ್ರಲ್ ಮಾಸ್ಟರ್ಸ್ ಎಲ್ಲರೂ ಬಂದು ಇಲ್ಲಿ ಕೂತ್ಕೊಂಡಿರೋ ಥರ ಆಯಿತು. ಆ್ಯಂಡ್ ಈವನ್ ಸ್ಟಾರ್ಟಿಂಗಲ್ಲೇ ಪ್ರೇಮನಾಥ್ ಸರ್ ಒಳಗಡೆ ಬಂದು ಚೇರ್ನ ಶಬ್ದ ಮಾಡಿದ್ದಿಲ್ಲಂಗೆ ನೀಟಾಗಿ ತೊಗೊಂಡು ಕೂತ್ಕೊಂಡು ಅವರು ಮೆಡಿಟೇಷನ್ ನಮ್ಮ ಜೊತೆ ಮಾಡ್ತಾ ಇದ್ದಂಗೆ ಚೆನ್ನಾಗಿ ಡೈರೆಕ್ಟಾಗಿ ವಿಜುವಲ್ ನನಗೆ ಕಾಣಿಸ್ತು. ಸೊ ತುಂಬ ಆಸ್ಟ್ರಲ್ ಮಾಸ್ಟರ್ಸ್ ಜೊತೆ ಮಾಡಿದ್ದೀವಿ, ಡೀಪಾಗಿ ಮೆಡಿಟೇಷನ್ ಫೀಲಿಂಗ್ ಆಯಿತು. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.